ಪ್ರೀವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ವೆಜಿರಿಕ್ಸ್ನವರು ಅಫೀಷಿಯಲಿ ಒಂದು ಹೊಸ ಒಂದು ಗ್ರ್ಯಾಂಡ್ ಡೋಡೋ ಗಿವ್ ಅವೇನ ನಡೆಸ್ತಾ ಇರೋವಂಥದ್ದು. ಸುಮಾರು 55 ಲಕ್ಷ ರೂಪಾಯಿಗಳ ಒಂದು ಗಿವ್ ಅವೇನ ಇವರು ನಡೆಸ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೂ ಸಹ ಅಮೌಂಟನ್ನು ವಿನ್ ಆಗ್ಬೋದು. ಸೊ ಯಾರು ಸಹ ಪಾರ್ಟಿಸಿಪೇಟ್ ಮಾಡದೆ ಇರಬೇಡಿ ಅನ್ನೋದೇ ನನ್ನ ಆಶಯ. ಯಾಕಂದರೆ ನಮ್ಮ ಕಮ್ಯುನಿಟಿನಲ್ಲಿರೋ ಜನರು ಸಹ ಇದರಲ್ಲಿ ವಿನ್ ಆಗಬೇಕು ಅನ್ನೋದೇ ನಮ್ಮ ಒಂದು ಆಶಯ. ಎನಿವೆ, ಈ ಒಂದು ಗಿವ್ ಅವೇ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಡೋಡೋ ಅಂದರೆ ಏನು, ಇದೇನು ಪ್ರಾಜೆಕ್ಟ್ನ ಹೊಂದಿದೆ, ಇದೇನು ಮಾಡುತ್ತೆ ಅಂತ ಅದಕ್ಕೆ ಕೆಲವೊಂದು ವಿಷಯಗಳನ್ನ ಸಿಂಪಲಾಗಿ ಬೇಗ ತಿಳ್ಕೊಂಡು ಬರೋಣ. ಹಾಗೆ ಎಲ್ಲೆಲ್ಲಿ ಇಷ್ಟ ಆಗಿದೆ, ಇದಕ್ಕೆ ಒಳ್ಳೆ ಫ್ಯೂಚರ್ ಇದೆಯಾ, ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರೈಸ್ ರೇಂಜ್ಗೆ ಹೋಗುತ್ತೆ ಅಂತ ಇತ್ಯಾದಿ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಮತ್ತು ಇನ್ನೊಂದು ವಿಷಯ, ನೀವು ಬೈ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಓನ್ ರಿಸ್ಕ್ನಲ್ಲಿ ಬೈ ಮಾಡಿ. ಐ ಆಮ್ ನಾಟ್ ಎ ಫೈನಾನ್ಷಿಯಲ್ ಅಡ್ವೈಸರ್, ಅದು ಹೇಳಲೇಬೇಕು, ಡಿಸ್ಕ್ಲೈಮರ್. ಸೊ ಹಾಗಾದರೆ ಬನ್ನಿ, ಡೋಡೋ ಕ್ರಿಪ್ಟೋ ಕರೆನ್ಸಿ ಏನು ಮಾಡುತ್ತೆ ಅದ್ರ ಪ್ರಾಜೆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ವೆಜಿರಿಕ್ಸ್ನಲ್ಲಿ ಈ ಒಂದು ಡೋಡೋ ಎಂಬ ಕ್ರಿಪ್ಟೋ ಕರೆನ್ಸಿ ಲಿಸ್ಟಿಂಗ್ ಆಗಿರುವಂಥದ್ದು. ನಿಮ್ಗೆ ಇದನ್ನ ಬೈ ಮಾಡಬೇಕು ಅಂದರೆ ವೆಜಿರಿಕ್ಸ್ನಲ್ಲಿ INR ಹಾಗೂ USDT ಪೇರ್ನಲ್ಲಿ ಇವಾಗ ಬೈ ಮಾಡ್ಬೋದು. ಆಲ್ರೆಡಿ ಲಿಸ್ಟಿಂಗ್ ಆಗಿದೆ. INR ಪೇರ್ನಲ್ಲಿ ನೋಡೋದಾದ್ರೆ 36.27 ರೂಪಾಯಿ ಓಡ್ತಾ ಇದೆ, 35-37 ಹೀಗೆ ಓಡ್ತಾ ಇದೆ. ಇವಾಗ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಟ್ರೇಡಿಂಗ್ ಮಾಡೋಕ್ಕೆ. ಯಾಕಂದರೆ 35 ಇರುತ್ತೆ, ಆವಾಗ ಬೈ ಮಾಡ್ಬೋದು. ಮತ್ತೆ 37-36 ಹತ್ರ ಹೋಗುತ್ತೆ. ಯಾಕಂದರೆ ಇವಾಗ ಈ ಒಂದು ಗಿವ್ ಅವೇ ನಡೀತಾ ಇರೋದ್ರಿಂದ ಸುಮಾರು ಜನ ದೊಡ್ಡ ದೊಡ್ಡ ವೇಲ್ಸ್ಗಳೆಲ್ಲ ಬಂದ್ಬಿಟ್ಟು ಬೈ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಪ್ರೈಸ್ನಲ್ಲಿ ತುಂಬ ಒಂದು ದೊಡ್ಡ ವೇರಿಯೇಷನ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಇತ್ತೀಚೆಗೆ ಲಿಸ್ಟಿಂಗ್ ಆಗಿರೋದ್ರಿಂದ. ಸೊ ಯಾರೇ ಆಗಲಿ ಬೈ ಮಾಡ್ತೀರಾ ಅಂದರೆ ನಿಮ್ಮ ಓನ್ ರಿಸ್ಕ್ ಮೇಲೆ ಬೈ ಮಾಡಿ, ಅದೊಂದು ನಾನು ಮೊದಲೇ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಆಲ್ರೆಡಿ ಬೈ ಆಗಿದೆ, DODO ಅಂತ ಟೈಪ್ ಮಾಡಿದ್ರೆ ಸಾಕು, ಡೋಡೋ ತುಂಬ ಚೆನ್ನಾಗಿದೆ ನೇಮ್ ಏನೇ ಆಗಲಿ. ಬನ್ನಿ ಹಾಗಾದರೆ ಈ ಒಂದು ಟೋಕನ್ನ ಬಗ್ಗೆ ತಿಳ್ಕೊಳ್ಳೋಣ. ಕಾಯಿನ್ ಮಾರ್ಕೆಟ್ ಕ್ಯಾಪ್ನಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಸಿಂಪಲಾಗಿ ತಿಳ್ಕೊಂಡು ಬೇಗ ಬರೋಣ. ನೋಡಿ, ಈ ಒಂದು ಟೋಕನ್ನ ಒಂದು ಮಾರ್ಕೆಟ್ ರ್ಯಾಂಕ್ ಲಿಸ್ಟ್ ಇರುವಂಥದ್ದು 529ನೇ ರ್ಯಾಂಕನ್ನು ಕೊಟ್ಟಿದ್ದಾರೆ ಈ ಒಂದು ಡೋಡೋ ಎಂಬ ಒಂದು ಕ್ರಿಪ್ಟೋ ಕರೆನ್ಸಿಗೆ. ಇದರದ್ದು ಆಲ್ ಟೈಮ್ ಹೈ ಎಷ್ಟು ಅಂತ ನೋಡೋದಾದರೆ 644.92 ರೂಪಾಯಿ ಆಲ್ ಟೈಮ್ ಹೈ ರೀಚ್ ಆಗಿತ್ತು. ಯಾವಾಗ ರೀಚ್ ಆಗಿದ್ದು ಅಂದರೆ ಲಾಸ್ಟ್ ಇಯರ್ ಮಾರ್ಚ್ನಲ್ಲಿ ಲಿಸ್ಟ್ ಆಗಿತ್ತು. ಮಾರ್ಚ್ನಲ್ಲಿ ಎಲ್ಲ ಒಂದು ಕ್ರಿಪ್ಟೋ ಕರೆನ್ಸಿಗಳ ಸಹ ಒಂದು ಒಳ್ಳೆ ಒಂದು ಪಂಪನ್ನು ನಾವು ನೋಡಿದ್ದು. ಆ ಒಂದು ಟೈಮ್ನಲ್ಲಿ ಈ ಒಂದು ಕ್ರಿಪ್ಟೋ ಕರೆನ್ಸಿಯು ಸಹ ಏನು ಒಳ್ಳೆ ಒಂದು ಪ್ರೈಸ್ ರೇಂಜ್ಗೆ ಹೋಗಿತ್ತು. ಇನ್ನು ಇದು ಯಾವಾಗ ಲಾಂಚ್ ಆಗಿದ್ದು, ಈ ಒಂದು ಕ್ರಿಪ್ಟೋ ಕರೆನ್ಸಿ ಯಾವಾಗ ಲಾಂಚ್ ಆಯಿತು ಅಂತ ನೋಡೋದಾದರೆ, ಲಾಂಚ್ಡ್ ಇನ್ ಆಗಸ್ಟ್ 2020 ಆಗಸ್ಟ್ನಲ್ಲಿ ಈ ಒಂದು ಕ್ರಿಪ್ಟೋ ಕರೆನ್ಸಿನ ಲಾಂಚ್ ಮಾಡ್ತಾರೆ. ಫೌಂಡೆಡ್ ಬೈ ಡ್ಯಾನ್ ಡೈ ಆ್ಯಂಡ್ ರ್ಯಾಡರ್ ಬಿಯರ್ ಎಂಬ ಒಂದು ಟೀಮ್, ಜೊತೆಗೆ ಅನಾನಿಮಸ್ ಡೆವಲಪ್ಮೆಂಟ್ ಟೀಮ್ಗಳು ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಲಾಂಚ್ ಮಾಡ್ತಾರೆ ಮಾರ್ಕೆಟ್ಗೆ. ಸೊ ಒಂದು ಒಳ್ಳೆ ಒಂದು ಏನು ಪ್ರಾಜೆಕ್ಟನ್ನು ಹೊಂದಿರುವಂಥದ್ದು. ಏನು ಪ್ರಾಜೆಕ್ಟ್ ಅಂತ ನೋಡೋದಾದರೆ DODO ಇಸ್ ಎ ಡಿಫೈ ಪ್ರೋಟೋಕಾಲ್ ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಅಂತ ಇವರು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದ್ರ ಬಗ್ಗೆ ಇನ್ನೂ ನಾವು ಸ್ವಲ್ಪ ಮಾಹಿತಿನ ಅವರೊಂದು ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನಾವು ತಿಳ್ಕೊಳ್ಳೋಣ. ಅವರೊಂದು ಅಫೀಷಿಯಲ್ ವೆಬ್ಸೈಟ್ ಏನಂತ ನೋಡೋದಾದರೆ DODO EX.IO ಅಂತ ಹೇಳ್ಬಿಟ್ಟು ಇದು ಅವರ ಅಫೀಷಿಯಲ್ ವೆಬ್ಸೈಟ್. ಇಲ್ಲಿ ಅವರು ಮೊದಲು ಹೋಮ್ ಪೇಜ್ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಡಿಸೆಂಟ್ರಲೈಸ್ಡ್ ಟ್ರೇಡಿಂಗ್ ಪ್ರೋಟೋಕಾಲ್ ಫಾರ್ Web3 ಅಂದರೆ ಇದೊಂದು Web3ಗೆ ಸಂಬಂಧಿಸಿರುವಂಥ ಒಂದು ಕ್ರಿಪ್ಟೋ ಕರೆನ್ಸಿ. ನಾನು ಆವತ್ತೇ ನಾನು ನಿಮಗೆ ಏನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಳಿದ್ದೆ Web3 ಬಗ್ಗೆ, ನಾನು ಸ್ವಲ್ಪ ಒಂದು ಸಣ್ಣ ಒಂದು ಮಾಹಿತಿ ಕೊಟ್ಟಿದ್ದೆ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಹೋದರೆ. Web3 ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದ್ರ ಬಗ್ಗೆ ಖಂಡಿತವಾಗ್ಲೂ ಬೇಗ ವೀಡಿಯೋ ಮಾಡ್ತೀನಿ ಆಯಿತಾ. ಸುಮಾರು ವಿಷಯಗಳು ವೀಡಿಯೋ ಮಾಡೋಕ್ಕಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಬೇಕು. ಆದಷ್ಟು ಬೇಗ ಎಲ್ಲದ್ರ ಬಗ್ಗೆ ನೀವು ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ಮಾಡಿ, ಇದ್ರ ಬಗ್ಗೆ ಮಾಡಿ ಅಂತ ಎಲ್ಲನೂ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ನೋಡಿ, ಇದ್ರ ಡಿಸೆಂಟ್ರಲೈಸ್ಡ್ ಇದ್ರ ಬಗ್ಗೆ ಕೊಟ್ಟಿದ್ದಾರೆ, ಡಿಸೆಂಟ್ರಲೈಸ್ಡ್ ಟ್ರೇಡಿಂಗ್ ಪ್ರೋಟೋಕಾಲ್ ಫಾರ್ Web3. Web3ಗೆ ಸಂಬಂಧಿಸಿರುವಂಥ ಒಂದು ಟೋಕನ್ ಆಗಿರುತ್ತೆ ಇದು. ಇನ್ನು ದಿ ಬೆಸ್ಟ್ ಲಿಕ್ವಿಡಿಟಿ ಟು ಟ್ರೇಡ್ ಎನಿ ಅಸೆಟ್ ಅಕ್ರಾಸ್ ಮಲ್ಟಿಪಲ್ ಚೈನ್ಸ್. ಮಲ್ಟಿಪಲ್ ಚೈನ್ಸ್ನೊಂದಿಗೆ ನಮಗೆ ಇದರಲ್ಲಿ ಏನು ಟ್ರೇಡ್ ಮಾಡ್ಬೋದು ಅಂದರೆ, ಇವಾಗ ನೀವು ನೋಡಿರ್ತೀರಾ ಒಂದೊಂದು ಸ್ವಾಪೆಲ್ಲ ಮಾಡ್ತಾ ಇದ್ದೀರಾ ಅಂದರೆ, ಟ್ರಸ್ಟ್ ವಾಲೆಟೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಸ್ವಾಪ್ ಮಾಡುವಾಗ ತುಂಬ ಒಂದು ಫೀಸ್ ಎಲ್ಲ ಕಟ್ ಮಾಡೋದನ್ನ ನೋಡಿದ್ದೀನಿ. ಸ್ಲಿಪ್ಪೇಜ್ ಟೋಲ್ರೆನ್ಸ್ ಅಂತ ಬರುತ್ತೆ ಒಂದು ಚಾರ್ಜಸ್, ಅದೆಲ್ಲ ತುಂಬ ಜಾಸ್ತಿ ಕಟ್ಟಾಗುತ್ತೆ. ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಉಪಯೋಗಿಸಿರೋದ್ರಿಂದ ಇವರಲ್ಲಿ ಏನು ತುಂಬ ಒಂದು ಕಡಿಮೆ ಸ್ಲಿಪ್ಪೇಜ್ಗೆ ಏನು ಬೇರೆ ಒಂದು ಕಾಯಿನ್ಸ್ಗಳನ್ನ ಬೈ ಮಾಡ್ಬೋದು. ಮಲ್ಟಿಪಲ್ ಬ್ಲಾಕ್ ಚೈನ್ನೊಂದಿಗೆ ಇದು ಕಾರ್ಯ ಪ್ರವರ್ತಿಸುತ್ತೆ. ಸೊ ತುಂಬ ಒಳ್ಳೆ ಪ್ರಾಜೆಕ್ಟನ್ನು ಹೊಂದಿರುವಂಥದ್ದು. ಹಾಗೆ ಲಿಕ್ವಿಡಿಟಿ ಮೈನಿಂಗ್ ಇದೆ, ಲಿಕ್ವಿಡಿಟಿ ಪೂಲ್ ಇದೆ, ಇದ್ರ ಬಗ್ಗೆಲ್ಲ ಸುಮಾರು ವಿಷಯಗಳಿವೆ. ಇದ್ರ ಬಗ್ಗೆಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಂಡು ಹೋಗ್ತೀನಿ. ಏನೇ ಆಗಲಿ, ಹಾಗೆ ಇನ್ವೆಸ್ಟರ್ಸ್ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದರೆ, ಅಫೀಷಿಯಲಿ ಇನ್ವೆಸ್ಟರ್ ಆಗಿ ದೊಡ್ಡ ಇನ್ವೆಸ್ಟರ್ ನಮಗೆಲ್ಲ ಗೊತ್ತಿರುವಂಥ ಬಿನಾನ್ಸ್ ಅವರು ಇದರಲ್ಲಿ ಈ ಒಂದು ಪ್ರಾಜೆಕ್ಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಈ ಬಿನಾನ್ಸ್ ಲ್ಯಾಬ್ಸ್ ಏನಿದೆ, ಇದು ಹಲವಾರು Web3ಗೆ ಸಂಬಂಧಪಟ್ಟಂಥ ಒಂದು ಟೋಕನ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬರ್ತಾ ಇದೆ. ನಿಮ್ಗೆ ಗೊತ್ತು, EPNS ಏನು ಈ ಒಂದು ಬಿನಾನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿತ್ತು. ಅದೇ ರೀತಿ ಈ ಒಂದು ಟೋಕನ್ಗೂ ಏನು ಬಿನಾನ್ಸ್ ಲ್ಯಾಬ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಒಳ್ಳೆ ಪ್ರಾಜೆಕ್ಟ್ ಆದರೆ ಮಾತ್ರ ತಾನೇ ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು. ಅದೆಲ್ಲ ಇನ್ವೆಸ್ಟ್ ಬಿನಾನ್ಸ್ ಅಂದರೆ ವರ್ಲ್ಡಲ್ಲೇ ಅತಿ ದೊಡ್ಡ ಎಕ್ಸ್ಚೇಂಜ್, ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಅಂತ ನಾವಿಲ್ಲಿ ತಿಳ್ಕೊಬೋದು. ಹಾಗೆ ಅವರೊಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ನಾವು ಟೆಲಿಗ್ರಾಮ್ನಲ್ಲಿ ಅವರ ಇಂಗ್ಲೀಷ್ ಗ್ರೂಪ್ ಇದೆ,
ನಮಗೂ ಸಹ ಜಾಯಿನ್ ಆಗ್ಬೋದು, ನೀವು ಸಹ ಬೇಕಾದರೆ ಜಾಯಿನ್ ಆಗಿ. ಅದು ನಿಮ್ಮಿಷ್ಟ, ನಿಮ್ಗೆ ಬಿಟ್ಟಿದ್ದು. ಡೋಡೋ ಅಫಿಷಿಯಲ್ ಕಮ್ಯುನಿಟಿ ಅಂತ ಇದೆ. ಸೊ ಅದರಲ್ಲಿ ಅವ್ರ ಲೇಟೆಸ್ಟ್ ಅಪ್ಡೇಟ್ಗಳನ್ನೆಲ್ಲ ಅವರ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಅವ್ರು ನಮಗೆ ಕೊಡ್ತಾ ಇರ್ತಾರೆ. ಟ್ವಿಟ್ಟರ್ ಇದು ಇದೆ. ಸೊ ಏನೇ ಆಗಲಿ ಅದ್ರ ಬಗ್ಗೆ ಅಷ್ಟು ಸಾಕು ಅಂತ ಅನ್ಕೋತೀನಿ. ಇನ್ನು ನಾವು ನೆಕ್ಸ್ಟ್ ಈ ಒಂದು ಗಿವ್ ಅವೇ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಸ್ತೆ ಟ್ರೈಬ್, ವೆಜರಿಕ್ಸ್ ಆ್ಯಂಡ್ ಡೋಡೋ ಹ್ಯಾವ್ ಪಾರ್ಟ್ನರ್ಡ್ ಫಾರ್ ಎ ಹೋಸ್ಟ್ ಆ್ಯಕ್ಟಿವಿಟೀಸ್. ಅಂದರೆ ಈ ಒಂದು ಪಾರ್ಟ್ನರ್ ಆಗಿ ಈ ಒಂದು ಗಿವ್ ಅವೇನ ನಡೆಸ್ತಾ ಇದ್ದಾರೆ. ಸೊ ವೆಜರಿಕ್ಸ್ ಆರ್ಗನೈಸಿಂಗ್ ಎ ಗ್ರ್ಯಾಂಡ್ ಡೋಡೋ ಗಿವ್ ಅವೇ, ಅದನ್ನೇ ಮತ್ತೆ ಹೇಳಿದ್ದಾರೆ. ಏನಿವೆ ಗಿವ್ ಅವೇ ಶೆಡ್ಯೂಲ್ ನೋಡೋಣ, ಯಾವ್ಯಾವಾಗ ಏನೇನಿದೆ ಅಂತ. ಟ್ಯೂಸ್ಡೇ ಅಂದರೆ ಟರ್ಸ್ಡೇ, ನಾಳೆ ಏನು ಫಸ್ಟ್ ಮಾರ್ಚ್ಗೆ ನಾಳೆ ಅಂತ ಹೇಳ್ತಾ ಇದ್ದೀನಿ, ಮಂಗಳವಾರ ಫಸ್ಟ್ ಮಾರ್ಚ್ಗೆ ಇಂದ ಹಿಡಿದ್ಬಿಟ್ಟು ಫ್ರೈಡೇವರೆಗೂ ಸೈನ್ ಅಪ್ ಯಾರೆಲ್ಲ ಆಗ್ತಾರೆ. ಇದು ಪ್ರತಿಯೊಂದು ಟೋಕನ್ ಇವಾಗ ಲಿಸ್ಟಿಂಗ್ ಮಾಡ್ತಾ ಇರುವಾಗಲೂ ಸಹ ವೆಜರಿಕ್ಸ್ ಅವರು ಒಂದು ಈ ರೀತಿ ಒಂದು ಗಿವ್ ಅವೇ ನೀಡ್ತಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ರಿಲೇಷನ್ಸ್ ಯಾರಾದರೂ ಇದ್ದರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ, ಅವ್ರನ್ನ ವೆಜರಿಕ್ಸಿಗೆ ನೀವು ಸೈನ್ ಅಪ್ ಮಾಡಿಸಿ. ಸೈನ್ ಅಪ್ ಮಾಡಿಸ್ಬಿಟ್ಟು ಅವ್ರದ್ದು KYC ಕಂಪ್ಲೀಟ್ ಮಾಡಿಕೊಡಿ. ಕಂಪ್ಲೀಟ್ ಮಾಡಿಕೊಟ್ಟ ನಂತರ ಏನು ಮಾಡಿ ಅಂದರೆ, ನೀವು ಈ ಒಂದು ಡೋಡೋ ಎಂಬ ಒಂದು ಟೋಕನ್ ಇರುತ್ತೆ ಅಲ್ವಾ, ಅದನ್ನೊಂದು ಸಣ್ಣ ಅಮೌಂಟ್ಗೆ ಬೈ ಆ್ಯಂಡ್ ಸೇಲ್ ಮಾಡಿಬಿಡಿ. ಹೀಗೆ ಮಾಡೋದ್ರಿಂದ ನಿಮಗೆ $25 ವರ್ತ್ ಆಫ್ ಡೋಡೋ ನಿಮಗೆ ಉಚಿತವಾಗಿ ವೆಜರಿಕ್ಸ್ ಅವರು ಕೊಡ್ತಾರೆ. ನಿಮಗೆ ಅಂದರೆ ನಿಮಗಲ್ಲ, ಸೈನ್ ಅಪ್ ಆದವ್ರಿಗೆ. ಓಕೆನಾ? ಇದು ಯಾವ ಥರ ಅಂತಿಲ್ಲಿ ನೋಡಿ, ವೆಜರಿಕ್ಸ್ ಆ್ಯಂಡ್ ಡೋಡೋ ಆರ್ ಗಿವಿಂಗ್ ಅವೇ ಟೋಟಲ್ ಆಫ್ 23,61,000 ರುಪೀಸ್ ವರ್ತ್ ಆಫ್ ಡೋಡೋ ಟೋಕನ್ಸ್ ಟು ಎನಿ ರ್ಯಾಂಡಮ್ 1,200 ನ್ಯೂ ಯೂಸರ್ಸ್ಗೆ. ಹೊಸದಾಗಿ ಯಾರೆಲ್ಲ ಜೊ ಸೈನ್ ಅಪ್ ಆಗ್ತಾರೋ ಅಂಥವ್ರಿಗೆ 1,500 ಯೂಸರ್ಸ್ಗೆ ಉಚಿತವಾಗಿ ಪ್ರತಿಯೊಬ್ರಿಗೂ $25 ವರ್ತ್ ಆಫ್ ಡೋಡೋ ಟೋಕನ್ನ ಇವರು ಕೊಡ್ತಾ ಇದ್ದಾರೆ. ಇದು ಯಾವ ಥರ ಅಂತ ಕೊಟ್ಟಿದ್ದಾರೆ, ಕ್ರಿಯೇಟ್ ಯುವರ್ ಅಕೌಂಟ್ ವೆಜರಿಕ್ಸ್, ವೆರಿಫೈ ಯುವರ್ ಐಡೆಂಟಿಟಿ ಹೇಳಿದ್ನಲ್ವಾ, KYC ಕಂಪ್ಲೀಟ್ ಮಾಡಬೇಕು. ಬೈ ಎನಿ ಅಮೌಂಟ್ ಆಫ್ ಡೋಡೋ, ಏನಾದರೂ ಒಂದು ಅಮೌಂಟ್ಗೆ ಬೈ ಮಾಡಿ ಡೋಡೋವನ್ನು. ಅದಾದ ನಂತರ ವ್ಯಾಲಿಡ್ ಫಾರ್ ರ್ಯಾಂಡಮ್ 1,200 ಪೀಪಲ್ಸ್ಗೆ ರ್ಯಾಂಡಮ್ ಆಗಿ ಅವರು ಕೊಡ್ತಾರೆ. ಎಲಿಜಿಬಲ್ ಯೂಸರ್ಸ್ ವಿಲ್ ರಿಸೀವ್ 59 ಡೋಡೋ ಟೋಕನ್ಸ್ ಅವ್ರಿಗೆ ಸಿಗುತ್ತೆ. ಟೋಟಲ್ ರಿವಾರ್ಡ್ ಆರ್ ಲಿಮಿಟೆಡ್ ಆನ್ ಪರ್ ಯೂಸರ್. ಅಂದರೆ ಒಬ್ಬರಿಗೆ ಒಂದು ಬಾರಿ ಮಾತ್ರ ಸಿಗುತ್ತೆ. ಕ್ಯಾನ್ ಬಿ ರಿಡೀಮ್ ಓನ್ಲಿ ಒನ್ಸ್ ಆ್ಯಂಡ್ ಮಲ್ಟಿಪಲ್ ನಾಟ್ ಮಲ್ಟಿಪಲ್ ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಸರಿ ಮಾತ್ರ ಅವ್ರಿಗೆ ರಿಡೀಮ್ ಮಾಡ್ಬೋದು, ಸುಮಾರು ಸರಿ ಅವ್ರಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸೈನಪ್ ಅನ್ನೋ ಬಗ್ಗೆ ನಿಮಗೆ ಗೊತ್ತಾಯ್ತಲ್ವ, ಯಾರೆಲ್ಲ ಹೊಸದಾಗಿ ಸೈನಪ್ ಆಗ್ತಾರೆ ಅಂಥವ್ರಿಗೆ ಸಿಗುತ್ತೆ. ಅದಾದ ನಂತರ ಯೂಟ್ಯೂಬ್ ಲೈವನ್ನು ಏರ್ಪಡಿಸಿರ್ತಾರೆ 2nd ಮಾರ್ಚ್ಗೆ. ಯೂಟ್ಯೂಬ್ ಲೈವ್ನಲ್ಲಿ ಏನಂದರೆ ಈ ಒಂದು ಡೋಡೋ ಟೋಕನ್ನ ಬಗ್ಗೆ ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ಯೂಟ್ಯೂಬ್ನ ಒಂದು ವೆಜರಿಕ್ಸ್ ಚಾನೆಲ್ನಲ್ಲಿ ನಿಮಗೆ ಅದರ ಒಂದು ಲೈವನ್ನು ವಾಚ್ ಮಾಡ್ಬೋದು. ಅಲ್ಲಿ ಅದರದ್ದು ಯಾರಾದರೂ ಬರ್ತಾರೆ ಅದಕ್ಕೆ ಸಂಬಂಧಪಟ್ಟು, ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಿರುವವರು. ಸೊ ಅದರಲ್ಲಿ ನಿಮಗೆ ಇನ್ನೂ ಡೋಡೋ ಟೋಕನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೋದು. ಅದಾದ ನಂತರ ಇನ್ನು ನೆಕ್ಸ್ಟ್ ಡೇ ಅಂದರೆ 3rd ಮಾರ್ಚ್ಗೆ ಟ್ರಿವಿಯಾನ ಏರ್ಪಡಿಸಿರುವಂಥದ್ದು. ಅಲ್ಲಿ 3,933 ರೂಪಾಯಿಯ ಒಂದು ಗಿವ್ ಅವೇನ ನಡೆಸ್ತಾ ಇದ್ದಾರೆ. ಅದೇನು ನಡುತ್ತೆ ಅಂದರೆ ವೆಜರಿಕ್ಸ್ ಬ್ಲಾಗ್ನಲ್ಲಿ, ಇದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ರತಿ ಬಾರಿ ಕೊಡುವಂತೆ. ಸೊ ಎಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡಿ, ಯಾರೂ ಮಿಸ್ ಮಾಡಬೇಡಿ. ಸುಮ್ಮನೆ ನಿಕ್ ಬಿಡ್ತೀರಾ, ಉಚಿತವಾಗಿ ಅಲ್ವಾ? ಎನಿವೆ, ನೆಕ್ಸ್ಟ್ 3rd ಮಾರ್ಚ್ಗೆ ಅದೇ ದಿನ ಕ್ವಿಜ್ ಸಹ ಏರ್ಪಡಿಸಿದ್ದಾರೆ. ಅದು ಬಂದ್ಬಿಟ್ಟು 23,000 ರೂಪಾಯಿಯ 600 ರೂಪಾಯಿಯ ಒಂದು ಕ್ವಿಜ್ಜನ್ನು ಏರ್ಪಡಿಸಿರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಥರ್ಸ್ಡೇ 3rd ಮಾರ್ಚ್ 6 PM, ಫ್ರೈಡೇ 4th ಮಾರ್ಚ್ 6 PM ಅಷ್ಟೇ. ಅದು ಸಹ ವೆಜರಿಕ್ಸ್ ಬ್ಲಾಗ್ನಲ್ಲೇ ಆ ಒಂದು ಕ್ವಿಜ್ ನಡೆಯುತ್ತೆ. ಅದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ ಕೊಟ್ಟರೆ ನಿಮಗೂ ಸಹ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಒಳ್ಳೆ ಒಂದು ಅಮೌಂಟನ್ನು ನೀವು ಸಹ ವಿನ್ ಆಗ್ಬೋದು. ಅದ್ರ ಬಗ್ಗೆ ಸುಮಾರು ಒಂದು 10 ಕ್ವೆಶನ್ಸ್ನ ಕೇಳ್ತಾರೆ ಈ ಒಂದು ಡೋಡೋ ಟೋಕನ್ಗೆ ಸಂಬಂಧಿಸಿದಂತೆ. ಸೊ ನೀವು ಆ ಒಂದು ಡೋಡೋ ಟೋಕನ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಅವರ ಒಂದು ವೆಬ್ಸೈಟ್ನಲ್ಲಿ ನೀವು ಹೋಗಿ ನೋಡಿಕೊಂಡು ಅತಿ ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬೋದು. ಇನ್ನು ಆ ಗಿವ್ ಅವೇಲಿ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 106 ಡೋಡೋ ಕೊಡ್ತಾರೆ. ಸೆಕೆಂಡ್ ಪ್ರೈಸ್ನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಟು ಫಿಫ್ತ್ ಪ್ರೈಸ್ವರೆಗೆ 47 ಡೋಡೋ ಈಚ್ ಪ್ರತಿಯೊಬ್ಬರಿಗೆ ಕೊಡ್ತಾರೆ. 6th ಟು 10th ಪ್ರೈಸ್ ಬಂದ್ಬಿಟ್ಟು 35 ಡೋಡೋ. ಹಾಗೆ 11th ಟು 20th ಪ್ರೈಸ್ ಬಂದ್ಬಿಟ್ಟು 23 ಡೋಡೋ. ಇದು ಪ್ರತಿ ಒಂದು ಈಚ್ ವಿನ್ನರ್ಗೆ ಇವರು ಕೊಡ್ತಾರೆ. ಸೊ ನೀವು ಸಹ ಪಾರ್ಟಿಸಿಪೇಟ್ ಮಾಡಿ 20th ರ್ಯಾಂಕಲ್ಲೆಲ್ಲ ಬರೋದು ದೊಡ್ಡ ವಿಷಯನೇ ಅಲ್ಲ. ಸೊ 10 ಕ್ವೆಶನ್ ಕೊಡ್ತಾರೆ, ಅದಕ್ಕೆ ಆನ್ಸರ್ ಮಾಡಿದ್ರೆ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ. ಎನಿವೆ, ನಾನು ಇದ್ರದ್ದು ಲಿಂಕನ್ನು ಕೊಟ್ಟಿರ್ತೀನಿ. ವೆಜರಿಕ್ಸ್ ಬ್ಲಾಗ್ನಲ್ಲಿ ನಡೆಯುತ್ತೆ. ಆ ದಿನ ನೀವು ಕರೆಕ್ಟ್ ಟೈಮ್ಗೆ 4th ಮಾರ್ಚ್ಗೆ ಅಂದರೆ ಇವತ್ತು 2nd ಮಾರ್ಚ್ ಅಲ್ವಾ, 4th ಮಾರ್ಚ್ಗೆ ಆ ಒಂದು ಬ್ಲಾಗ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ ಅಲ್ಲಿ. ಇದಾದ ನಂತರ 4th ಇಂದ ಹಿಡಿದ್ಬಿಟ್ಟು 10th ಮಾರ್ಚ್ವರೆಗೆ ಗಿವ್ ಅವೇ 31,470 ರುಪೀಸ್ನ ಒಂದು ಗಿವ್ ಅವೇನ ಇವರು ನಡೆಸ್ತಾ ಇರುವಂಥದ್ದು. ಅಂದರೆ AMA, ಆಸ್ಕ್ ಮೀ ಎನಿಥಿಂಗ್, ಇದು ಬಂದ್ಬಿಟ್ಟು ಅವರ ಒಂದು ಟೆಲಿಗ್ರಾಮ್ನ ವೆಜರಿಕ್ಸ್ ಡಿಸ್ಕಷನ್ ಗ್ರೂಪ್ನಲ್ಲಿ ಒಂದು AMA, ಆಸ್ಕ್ ಮೀ ಎನಿಥಿಂಗ್ ಎಂಬ ಒಂದು ಇದನ್ನ ಇವೆಂಟ್ನ ನಡೆಸ್ತಾರೆ. ಸೊ ಅದರಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ಅದರಲ್ಲಿ ನಿಮ್ದು ಏನೇ ಒಂದು ಕ್ವೆಶನ್, ವಿ ವಿಲ್ ಆಸ್ಕ್ 10 ಕ್ವೆಶನ್, ಅಂದರೆ ಯಾವುದೇ ಒಂದು ಕ್ವೆಶನ್ಸ್ನ ನೀವಲ್ಲಿ ಕೇಳ್ಬೋದು ಅಬೌಟ್ ಡೋಡೋ ಟು ಡ್ಯಾನ್. ಸೊ ಡೋಡೋಗೆ ಸಂಬಂಧಿಸಿರುವಂಥ ಯಾವುದೇ ಒಂದು ಕ್ವೆಶನ್ ನೀವು ಕೇಳಿದ್ರೆ ಗಿವ್ ಅವೇಗೆ ಟೋಟಲ್ 356 ಡೋಡೋ ಫಾರ್ ಟಾಪ್ 10 ಕ್ವೆಶನ್ ಸೆಲೆಕ್ಟೆಡ್ ಫ್ರಮ್ ಟ್ವಿಟ್ಟರ್. ಟ್ವಿಟ್ಟರ್ನಲ್ಲಿ ನೀವು ಈ ಒಂದು ಕ್ವೆಶನ್ನ ನೀವು ಕೇಳಬೇಕಾಗುತ್ತೆ.
ಅದರದ ಬಗ್ಗೆ ಮಾಹಿತಿನೂ ಅವರು ತಮ್ಮ ಒಂದು ಟ್ವಿಟರ್ ಅಕೌಂಟ್ನಲ್ಲಿ ಅವರು ಪಬ್ಲಿಷ್ ಮಾಡ್ತಾರೆ, ಅಂದರೆ ವೆಜರಿಕ್ಸ್ನ ಅಫಿಷಿಯಲ್ ಟ್ವಿಟರ್ ಅಕೌಂಟ್, ಹಾಗೆ ಅವರೊಂದು ವೆಜರಿಕ್ಸ್ ಡಿಸ್ಕಷನ್ ಗ್ರೂಪ್ನಲ್ಲಿಯೂ ಸಹ ಅವರು ಪಬ್ಲಿಷ್ ಮಾಡ್ತಾರೆ. ಸೊ ಅದನ್ನ ನೋಡಿಕೊಂಡು ನೀವು ಸಹ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇದಾದಮೇಲೆ 14th March ಇಂದ 18th March ಹೈಯೆಸ್ಟ್ ಟ್ರೇಡ್ ಕೌನ್ ಅಂತ ಹೇಳ್ಬಿಟ್ಟು ಇದಕ್ಕೆ 31,47,000 ರೂಪಾಯಿ, ಇದು ಖಂಡಿತವಾಗ್ಲೂ ನಿಮಗೂ ಸಹ ಸಿಗುತ್ತೆ, ಇದೇನು ದೊಡ್ಡ ವಿಷಯ ಅಲ್ಲ. ಡೋಡೋ ಟೋಕನ್ನ ನೀವು ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಟ್ರೇಡಿಂಗ್ ಮಾಡಿದ್ರಿಂದ ನಿಮಗೆ ಫಸ್ಟ್ ಯಾರು ಜಾಸ್ತಿ ಟ್ರೇಡಿಂಗ್ ಮಾಡ್ತಾರೆ, ಬೈ ಅಂಡ್ ಸೆಲ್ ಬೈ ಅಂಡ್ ಸೆಲ್ ಈ ರೀತಿ ಮಾಡ್ತಾ ಹೋದರೆ ಹೈಯೆಸ್ಟ್ ಯಾರು ಮಾಡ್ತಾರೆ ಅಂಥವ್ರಿಗೆ ಸುಮಾರು 7 ವರ್ತ್ ಆಫ್ INR ಹೇಳ್ತೀನಿ, 261,000 ರೂಪಾಯಿ INR ವರ್ತ್ನ ಒಂದು ಡೋಡೋ ಟೋಕನ್ಸ್ ನಿಮಗೆ ಉಚಿತವಾಗಿ ಇವರು ಕೊಡ್ತಾರೆ. ಸೊ ಯಾವಾಗ ಹೇಳ್ತೀನಿ, ಡೇಟ್ ಹೇಳ್ತೀನಿ ನಿಮಗೆ, ಡೇಟ್ ಇಲ್ಲೇ ಕೊಟ್ಟಿದ್ದಾರೆ. 14th March 18th March ಒಳಗಡೆ ಯಾರೆಲ್ಲ ಡೋಡೋ ಟೋಕನ್ನ ಬೈ ಆ್ಯಂಡ್ ಸೇಲ್ ಜಾಸ್ತಿ ಹೆಚ್ಚು ಮಾಡ್ತಾರೆ, ಹೆಚ್ಚು ಅಮೌಂಟ್ಗೆ ಬೈ ಮತ್ತು ಸೇಲ್ ಮಾಡ್ಕೊಂಡಿರ್ತಾರೆ ಹೋಗ್ತಾರಲ್ವ, ಅಂಥವ್ರಿಗೆ ಹೈಯೆಸ್ಟ್ ಫಸ್ಟ್ ಪ್ರೈಸ್ ಬಂದುಬಿಟ್ಟು 200,000 ರೂಪಾಯಿಯ 261,000 ರೂಪಾಯಿ ಒಂದು ಡೋಡೋ ಟೋಕನ್ನ ಕೊಡ್ತಾರೆ. ಸೆಕೆಂಡ್ ಪ್ರೈಸ್ ಬಂದುಬಿಟ್ಟು 195,000, ಥರ್ಡ್ ಪ್ರೈಸ್ ಬಂದುಬಿಟ್ಟು 157,000, ಹಾಗೆ 4th-10th 78,000 ರೂಪಾಯಿ, 11-25,000 ರೂಪಾಯಿ ಎಲ್ಲ ಹೇಳ್ಕೊಂಡು ಹೋಗ್ಬೇಕು ಅಂತೆಲ್ಲ ನೀವು ಸಹ ವಿಸಿಟ್ ಮಾಡಿಬಿಟ್ಟು ನೋಡಿ. ಈ ರೀತಿಯಾಗಿ ಒಂದು ಗಿವ್ ಅವೇನ ನಡೆಸ್ತಾ ಇದ್ದಾರೆ. ಸೊ ನಿಮಗೆ ಸಾಧ್ಯ ಆದರೆ ನೀವು ಸಹ ವಿಸಿಟ್ ಏನು ಈ ಒಂದು ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಿ, ಮತ್ತು ನೀವು ಈ ಒಂದು ಟೋಕನ್ನ ಬೈ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಓನ್ ರಿಸ್ಕ್ ಮೇಲೆ ಬೈ ಮಾಡಿ, ಯಾಕಂದರೆ ಅದು ನನ್ನ ಡಿಸ್ಕ್ಲೈಮರ್, ಐ ಆಮ್ ನಾಟ್ ಎ ಫೈನಾನ್ಷಿಯಲ್ ಅಡ್ವೈಸರ್, ನಿಮಗೇನೇ ಲಾಸ್ ಆದರೂ ನಾನು ಅದಕ್ಕೆ ಜವಾಬ್ದಾರನಲ್ಲ. ಸೊ ಅದನ್ನು ಈ ಒಂದು ನೆನಪಿನಲ್ಲಿ ಇಟ್ಕೋಬೇಕು, ಯಾಕಂದರೆ ಇದು ಕ್ರಿಪ್ಟೋ ಕರೆನ್ಸಿ ಫೈನಾನ್ಷಿಯಲ್ಗೆ ಸಂಬಂಧಿಸಿದಂಥ ಒಂದು ವಿಷಯ. ಸೊ ಎನಿವೇ, ಪ್ರಾಜೆಕ್ಟ್ ಚೆನ್ನಾಗಿದೆ, ಬಿನಾನ್ಸ್ ಲ್ಯಾಬ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೆ, ತುಂಬ ಒಳ್ಳೆ ಪ್ರಾಜೆಕ್ಟ್, ಆದರೆ ಮಾತ್ರ ಅಂತ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಒಂದು ಪ್ರಾಜೆಕ್ಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಫಾರ್ ಲಾಂಗ್ ಟರ್ಮ್ ಇಟ್ಸ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನನ್ನೊಂದು ಅಭಿಪ್ರಾಯ. ಸೊ ಏನೇ ಇರಲಿ, ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಲೈಕ್ ಮಾಡೋಕ್ಕೆ ಮಾತ್ರ ಮರಿಬೇಡಿ, ಆಯಿತಾ, ಸುಮ್ಮನೆ ಒಂದು ಕ್ಲಿಕ್ ಮಾಡೋದ್ರಲ್ಲಿ ಏನೋಗುತ್ತೆ ಅಂತೇಳಿ ಸುಮ್ಮನೆ ಅದೊಂದು ಮಾಡಿಬಿಡಿ, ಕಮೆಂಟ್ ಮಾಡೋಕೆ ಕಷ್ಟ ಅಂದರೆ. ಎನಿವೇ, ಸಪೋರ್ಟ್ ಮಾಡ್ತಾ ಇರಿ ಈಗ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.